ಹಾಯ್ ನಮಸ್ಕಾರ ಸಾಗರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸೂಪರ್ ಆಗಿದೆ ಸಿನಿಮಾ ನನಗೆ ಸಖತ್ ಇಷ್ಟ ಆಯಿತು ಎಸ್ಪೆಷಲಿ ಸಿನಿಮಾಟೋಗ್ರಫಿ ಆ್ಯಂಡ್ ಈ ಥರದ ಒಂದು ಟಾಪಿಕ್ನ ನೀವು ಅಂದರೆ ತೊಗೊಂಡಿರೋದೇ ಒಂದು ದೊಡ್ಡ ನನಗೆ ಪ್ರೌಡ್ ಅಂತ ಅನ್ನಿಸ್ತು ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಅ ಫಿಲಮ್ ಆ್ಯಂಡ್ ಪವನ್ ಅವರು ತುಂಬ ಒಳ್ಳೆ ಫಿಲಮ್ಗೆ ಸಾಥ್ ಕೊಟ್ಟಿದ್ದಾರೆ ಬೆನ್ ಕಟ್ಟಿದ್ದಾರೆ ಅಂತ ಅನ್ನಿಸ್ತು ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಹೆಸರು ಕಾರ್ತಿಕ್ ಮಹೇಶ್ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನ್ ಆಬ್ವಿಯಸ್ಲಿ ಸೂಪರ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಗುಡ್ ಜಾಬ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದೊಂದು ಹೆಂಗಂತಂದ್ರೆ ಲಗಾನ್ ಅಂತ ಒಂದು ಸಿನಿಮಾ ಬಂದಿತ್ತು ಹಿಂದಿಯಲ್ಲಿ ಕ್ರಿಕೆಟನ್ನು ಅವರು ಉನ್ನತವಾಗಿ ತೋರಿಸಿದ್ರು ಇದು ಕರ್ನಾಟಕದಲ್ಲಿರುವಂಥ ಪ್ರತಿ ಕನ್ನಡಿಗರು ಮ್ಯೂಸಿಷಿಯನ್ಸು ಯಾರ್ಯಾರು ಇಷ್ಟಪಡ್ತಾರೆ ಎಲ್ಲರೂ ಈ ಸಿನಿಮಾನ ನೋಡಿ ಮ್ಯೂಸಿಕ್ಕನ್ನು ಹಾಗೂ ಕನ್ನಡ ಸಂಸ್ಕೃತಿಯನ್ನು ಆ ಮಟ್ಟಕ್ಕೆ ಇಡಬೇಕು ಅಂತ ನಾನು ಕೇಳ್ಕೊತೀನಿ ಈ ಮಾತು ನಾನು ಆನೆಸ್ಟಾಗಿ ಎದೆ ತಟ್ಟಿ ಹೇಳ್ಕೊತೀನಿ ಏನಕ್ಕಂದರೆ ಒಬ್ಬ ಮ್ಯೂಸಿಷಿಯನ್ ಆಗಿ ಎವ್ರಿ ಸೀನ್ ಐ ಕುಡ್ ಫೀಲ್ ಇಟ್ ಆ್ಯಂಡ್ ಅಗ್ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳ್ತಾರಲ್ಲ ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲರೂ ಕೂತಿದ್ದವರು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಅದು ಐ ಥಿಂಕ್ ನ್ಯಾಷನಲ್ ಅವಾರ್ಡ್ ಗೆದ್ದ ಸಿನಿಮಾ ನನ್ನ ಪ್ರಕಾರ ಅದು ರಿಯಲ್ ಅವಾರ್ಡ್ ಸಿನಿಮಾಗೆ ದಟ್ ಯು ವೈಸ್ ಅಪ್ ಟೋಟ್ಲಿ ಡಿಸರ್ವಿಂಗ್ ಫಾರ್ ದಟ್ ಸಾಗರ್ ಯು ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಬ್ರೋ ಆ್ಯಂಡ್ ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಎಲ್ಲರ ಮನಸ್ಸನ್ನು ಗೆಲ್ಲಿ ಇನ್ನೂ ಸಾಕಷ್ಟು ಅವಾರ್ಡ್ನ ಗೆಲ್ಲಿ ಆ್ಯಂಡ್ ಕನ್ನಡ ನಮ್ಮ ಸಾಂಸ್ಕೃತಿಕವಾಗಿ ಏನಂತ ಇದೆ ನಮ್ಮ ಡೊಳ್ಳು ಕುಣಿತ ಅದು ಎಲ್ಲ ಮಕ್ಕಳಿಗೂ ಅದೊಂದು ಒಂದು ಪ್ರೇರಣೆ ಆಗಲಿ ಕಲಿಯೋದಕ್ಕೆ ಅಂತ ಹೇಳ್ತೀನಿ ನಮ್ಮ ಹೀರೋ ಅವರಂತೂ ರಾಕಿಂಗು ಎವ್ರಿ ಸ್ಟೆಪ್ಪನ್ನು ರಿಹರ್ಸ್ ಮಾಡಿದ್ದಾರೆ ಒಂದು ಕಡೆಯೂ ನಾನು ಅವ್ರದ್ದು ಸ್ಟೆಪ್ ಆಗಲಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಮಿಸ್ ಆಗಿದ್ದು ನೋಡಲಿಲ್ಲ ಭಾಳ ಖುಷಿ ಆಯಿತು ಎಂಟೈರ್ ಟೀಮ್ ಹೀರೋಯಿನ್ ಆಗಿರ್ಬೋದು ಇವ್ರ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ದೇವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ದಯವಿಟ್ಟು ಸಿನಿಮಾ ನೋಡಿ ನಿಮ್ಮ ಸೋಷಿಯಲ್ ಮೀಡ್ಯಾಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಪ್ರವೀಣ್ ಕೃಪಾಕರ್ ಅಂತ ಈ ವರ್ಷ ಡೊಳ್ಳು ಜೊತೆ ತಲೆದಂಡ ಚಿತ್ರಕ್ಕೂ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆ ಚಿತ್ರದ ನಿರ್ದೇಶಕ ಆ್ಯಕ್ಚುಲಿ ಡೊಳ್ಳು ತಲೆದಂಡ ಟ್ರಾವೆಲ್ ಜೊತೆಲೇ ಇತ್ತು ಒಂಥರ ಹೇಳಬೇಕು ಅಂದರೆ ಕೋಇನ್ಸಿಡೆನ್ಸ್ ಅಂದರೆ ಎರಡು ಒಂದೇ ಎಡಿಟಿಂಗ್ ರೂಮ್ನಲ್ಲಿ ಎಡಿಟಿಂಗ್ ಆಯಿತು ಈ ಎರಡು ಫಿಲಮ್ಗೂ ಒಬ್ಬರೇ ಎಡಿಟರು ಕೆಂಪರಾಜು ಅಂತ ಆಮೇಲೆ ಎರಡು ಫಿಲಮ್ಮು ಗೋವಾದಲ್ಲಿ ಇಂಡಿಯನ್ ಪೆನರಾಮದಲ್ಲಿ ಸೆಲೆಕ್ಟ್ ಆಯಿತು ಎರಡು ಫಿಲಮು ಮತ್ತೆ ಈಗ ನ್ಯಾಷನಲ್ ಅವಾರ್ಡ್ ತೊಗೊಂಡಿದೆ ನಾನು ಗೋವಾದಿಂದ ಕಾಯ್ತಾ ಇದ್ದೆ ಡೊಳ್ಳು ನೋಡಬೇಕು ಅಂತ ಭಾಳ ಖುಷಿಯಾಯಿತು ಆ ಡೊಳ್ಳಿನ ಶಬ್ದ ಅದ್ರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಲಿಕ್ಕೆ ಒಂಥರ ಬೇರೆ ಲೋಕಕ್ಕೆ ಕರ್ಕೊಂಡೋಯ್ತು ಅಂತ ಹೇಳ್ಬೋದು ಸಾಗರ್ ಪುರಾಣಿಕ್ಕೂ ಭಾಳ ಸೂಕ್ಷ್ಮವಾಗಿ ವಿಷಯನ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ನನಗೆ ಇನ್ನೊಂದು ಭಾಳ ಖುಷಿಯಾಗಿದ್ದು ಸಿನಿಮಾದಲ್ಲಿ ಅಂದರೆ ಒಬ್ಬ ಔಟ್ ಆ್ಯಂಡ್ ಔಟ್ ಪಕ್ಕಾ ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟರ್ ಪವನ್ ಒಡೆಯರ್ ಅವರು ಮತ್ತು ಅವರು ಶ್ರೀಮತಿಯವರು ಫಸ್ಟ್ ಪ್ರೊಡಕ್ಷನ್ ಒಂದು ಕಲಾಪ್ರಧಾನ ಚಿತ್ರ ಮಾಡಿದ್ದಾರೆ ಸೊ ರಿಯಲಿ ಅಪ್ರಿಷಿಯಬಲ್ ಕಲೆ ನಶಿಸಿ ಹೋಗ್ತಾ ಇದೆ ಅದನ್ನು ಉಳಿಸ್ಬೇಕು ಅಂತ ಸಾರಾಂಶ ಇಟ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಂಕಲನ ಬಿ ಎಸ್ ಕೆಂಪರಾಜು ಭಾಳ ಚೆನ್ನಾಗಿದೆ ಕ್ಯಾಮ್ರಾ ವರ್ಕು ಭಾಳ ಸೂಕ್ಷ್ಮವಾಗಿ ಸಾಫ್ಟಾಗಿ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಎಷ್ಟು ಬೇಕೋ ಅಷ್ಟು ಆಪ್ಟ್ ಆಗಿದೆ ಸೊ ಒಟ್ಟಾರೆ ಡೊಳ್ಳು ಎಲ್ಲರ ಮನಸ್ಸನ್ನು ಆವರಿಸ್ಕೊಳ್ತಿದೆ ಕ್ಲೈಮ್ಯಾಕ್ಸಲ್ಲಿ ಒಂದು ಹೆಣ್ಮಗು ನಾನು ಕಲಿತೀನಿ ಅಂತ ಮುಂದೆ ಬಂದಾಗ ಇಡೀ ಆ ಹಳ್ಳಿಯಲ್ಲೇ ಪರಿವರ್ತನೆ ಆಗುತ್ತಲ್ಲ ಅದು ಭಾಳ ಚೆನ್ನಾಗಿದೆ ಥ್ಯಾಂಕ್ ಯು